ತಹಸೀಲ್ದಾರ್ ತಹಸೀಲ್ದಾರ್ ಮುಖಾಂತರ ನಮ್ಮ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ಇವತ್ತಿನ ದಿನ ಕೂಡ ನಾವು ಸತತವಾಗಿ ನಮ್ಮ ಒಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಸಿಡಿಪೋ ಕಚೇರಿ ಮುಂದೆ 17ನೇ ತಾರೀಕುವರೆಗೂ ಪ್ರತಿದಿನ ಎರಡೆರಡು ಸರ್ಕಲ್ನಂತೆ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕನ್ನು ಧರಿಸಿಕೊಂಡು ಸ್ಯಾನಿಟೈಸರ್ ಬಳಸಿಕೊಂಡು ಈ ಎಲ್ಲ ಸುರಕ್ಷತೆಯನ್ನು ಬಳಸಿಕೊಂಡು ನಾವು ಈ ಹೋರಾಟದಲ್ಲಿ ಇವತ್ತಿನ ಇದ್ದೇವೆ. ಆದರೆ ಸರ್ಕಾರ ಕೂಡ ಯಾಕೆ ನಮ್ಮ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ನಾವು ಕೂಡ ಈ COVID-19 ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಈಗಾಗಲೇ ನಾವು ಕೆಲಸ ಮಾಡ್ತಿದ್ದೀವಿ. ಆಶಾ ವರ್ಕರು ಹೋರಾಟದಲ್ಲಿ ಇಲ್ಲ, ಅವರು ಆಶಾ ವರ್ಕರ್ ಕೆಲಸದಲ್ಲಿ ಇಲ್ಲ, ಅವರು ಕೆಲಸ ನಿರ್ವಹಿಸ್ತಾ ಇಲ್ಲ. ಯಾಕಂದ್ರೆ ಅವರು ಬೇಡಿಕೆಗಳವಂತ ಅವ್ರು ಕೂಡ ಹೋರಾಟ ಸತತವಾಗಿ 10ನೇ ತಾರೀಕಿಂದ ಮಾಡ್ತಿದ್ದಾರೆ. ಆದರೆ ಆ ಒಂದು ಅವರು ಹೋರಾಟ ಮಾಡ್ತಾರಂತೇಳಿ ನಮ್ಮನ್ನ ಈ ಒಂದು COVID-19 ಸಮೀಕ್ಷೆಯಲ್ಲಿ ಬಳಸ್ಕೊಂಡು ಕೆಲಸದಲ್ಲಿ ನಮ್ಮ ಬಗ್ಗೆನೇ ಧ್ವನಿ ಎತ್ತಾ ಇಲ್ಲ. ಯಾಕಂದ್ರೆ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ನಮ್ಮ ಬಗ್ಗೆ. ನಾವು ಈಗಾಗಲೇ ಮೇ ತಿಂಗಳಲ್ಲಿ 15ನೇ ತಾರೀಕಿಂದ 30ನೇ ತಾರೀಕುವರೆಗೂ ಬೇಸಿಗೆ ರಜೆ ನಾವು ಪಡಿಬೇಕಾಗಿತ್ತು. ಆದರೆ ಪಡಿಲಾರ್ದನೆ ಮಾತೃವಂದನಾ, ಭಾಗ್ಯಲಕ್ಷ್ಮಿ, ಹಲವಾರು ಈ ಮನೆ ಮನೆಗೆ ಆಹಾರ ಸಾಮಗ್ರಿಗಳನ್ನು, ಗರ್ಭಿಣಿ ಬಾಣಂತಿ 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ಮನೆ ಮನೆಗೆ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ವಿ, ಪ್ರಾಮಾಣಿಕವಾಗಿ ವಿತರಣೆ ಮಾಡಿದ್ವಿ. ಆದರೂ ಕೂಡ ಸರ್ಕಾರ ನಮ್ಮ ಬಗ್ಗೆ ಯಾವುದೇ ರೀತಿ ಧ್ವನಿ ಎತ್ತಾ ಇಲ್ಲ. ನಿನ್ನೆ ಕೂಡ ನಾವು ಈ ಒಂದು DC ಸಭೆಯಲ್ಲಿ ಕೂಡ ನಾವು ಇದ್ವಿ. ಅಲ್ಲಿ ಆ DC ಸಭೆಯಲ್ಲಿ ಕೂಡ ನಿಜವಾಗ್ಲೂ ಏನು ಕೂಡ ನಮ್ಮ ಬಗ್ಗೆ ಮಾತೆತ್ತಾ ಇಲ್ಲ. ಕೆಲಸ ಮಾತ್ರ ನಮ್ಮಿಂದ ಬಯಸ್ತಾರ, ಆದ್ರೆ ನಮ್ಗೆ ಯಾಕೆ ರಕ್ಷಣೆ ಇಲ್ಲ? ರಕ್ಷಣಾ ಕವಚಗಳು ಕೂಡ ನಮ್ಗೆ ಏನು ಕೊಟ್ಟಿಲ್ಲ. ಹಾಗೇನೆ ಏರಿಯಾಕ್ ಹೋಗಿ ಕೆಲಸ ಮಾಡ್ರಿ ಅಂತ ಹೇಳ್ತಾರ, ಮಾಡದೇ ಇದ್ರೆ ನಿಮಗೆ ನೋಟಿಸ್ ಕೊಡ್ತೀವಿ ಅಂತಾರ. ಕೊಡ್ಲಿ, ಇವತ್ತಿನ ದಿನ ನಮಗೆ ಸಾಮೂಹಿಕವಾಗಿ ನೋಟಿಸ್ ಕೊಡ್ಲಿ. ನಾವು ನೋಟಿಸಿಗೆ ಹೆದರೋದಿಲ್ಲ ರೀ, ನಾವು ಜೇಲಿ ಕೂಡ ಹೋಗ್ತೀವಿ. ಆದ್ರೆ ನಮ್ಮ ಬೇಡಿಕೆಗಳೇನು ಇಟ್ಟಿದ್ದೀವಲ್ಲ ಅವು ನ್ಯಾಯಯುತವಾಗಿ ಅವ ನಮ್ಮ ಬೇಡಿಕೆಗಳು. ನಮಗೆ ಈಗಾಗಲೇ NPS ಆಧಾರಿತ ಒಂದು ಪಿಂಚಣಿ ಏನಿತ್ತು ಅದರಲ್ಲಿ ಪ್ಯಾನ್ ಕಾರ್ಡ್ ಕೂಡ ಬಹಳಷ್ಟು ವರ್ಕರ್ಗೆ ಮತ್ತು ಸಹಾಯಕಿಯರಿಗೆ ಬಂದಿಲ್ಲ. ಅದೇ ರೀತಿ ನಾವು 100 ಒಂದು ಮೇಲ್ವಿಚಾರಕರ ಹುದ್ದೆಗೆ ಜ್ಯೇಷ್ಠತೆ ಆಧಾರದ ಮೇಲೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಅದೇ ಕೆಲಸನ ಪ್ರತಿನಿತ್ಯ ಮಾಡ್ತಾ ಇದ್ದೀವಿ, ಅನುಭವಕ್ಕಿಂತ ಮುಖ್ಯ ಯಾವುದು ಇಲ್ಲ ಅಂತಾರ. ಆದರೆ ನಮ್ಗೆ ಆ ರೀತಿ ಎಲ್ಲ ರೀತಿ ಅನುಭವವನ್ನು ಪಡ್ಕೊಂಡಿದ್ದೀವಿ. ಶಾಲಾ ಪೂರ್ವ ಶಿಕ್ಷಣ ಆಯಿತು, ಒಂದು ದಾಖಲಾತಿಗಳನ್ನು ಬರೆಯೋದ್ರಲ್ಲಿ ಆಯಿತು, ಎಲ್ಲ ರೀತಿ ನಾವು ಯಾವುದಕ್ಕೂ ಒಂದು ಸೂಪರ್ವೈಸರ್ ಪೋಸ್ಟ್ಗೆ ಅರ್ಹತೆ ಅದ. ನಮ್ಗೆ ಯಾಕೆ ಅಲಕ್ಷ್ಯ ಮಾಡ್ತಿದ್ದೀರಿ? 100ಕ್ಕೆ 100ರಷ್ಟು ನಮ್ಮನ್ನೇ ಒಂದು ಆ ಒಂದು ಪೋಸ್ಟ್ಗೆ ಬಡ್ತಿಯನ್ನು ಕೊಡ್ರಿ. ಅದೇ ರೀತಿ ಈಗ ಸಹಾಯಕಿಯರು ಅಂಗನವಾಡಿ ಕಾರ್ಯಕರ್ತೆಯಾಗಿ 3 ವರ್ಷ ಕೆಲಸ ಸಹಾಯಕಿಯಾಗಿ 3 ವರ್ಷ ಕೆಲಸ ಮಾಡ್ತಾರ, ಅವರಿಗೆ ವಯೋಮಿತಿಯನ್ನು ನಿಗದಿಪಡಿಸ್ಬೇಡ್ರಿ. ಅವರಿಗೆ ಈಗಾಗಲೇ ಕೆಲವರು ಇದರಲ್ಲಿ ಸೇರ್ಕೊಂಡು 45 ವರ್ಷ ಹಿಂಗೆ ವಯಸ್ಸನ್ನು ಕಳೆದಿದ್ದಾರೆ. 45 ವರ್ಷ ಆದ ತಕ್ಷಣ ಅವರಿಗೆ ಮುಂದೆ ಭಾಳ ದಿನ ಸರ್ವಿಸ್ ಇರಂಗಿಲ್ಲ, ಅಂತ ಒಂದು ಕೆಲಸದಿಂದ ವಂಚಿತರಾಗ್ತಾರ. ಅದೇ ರೀತಿ ನಮ್ಗೆ ಕಾಯಂ ಪಿಂಚಣಿ ಕೊಡ್ರಿ. ಈ ಒಂದು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನಾವೇನು ಕೆಲಸ ಮಾಡ್ತಿದ್ದೇವೋ ಅದಕ್ಕೆ ನಮಗೆ ಪ್ರೋತ್ಸಾಹ ಧನ ಕೊಡ್ರಿ ನಮ್ಮನ್ನ. ಆದ್ರೆ ಅದೇ ಸರ್ಕಾರ ಹೇಳ್ತದ ಅಂಗನವಾಡಿ ಕಾರ್ಯಕರ್ತೆಯರನ್ನ ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಕೋಬಾರ್ದು ಅಂತ. ಆದ್ರೆ ನಮ್ಮನ್ನ BLO ಕೆಲಸಕ್ಕೆ ಉಪಯೋಗ ಮಾಡ್ಕೊಂತಾರ, ಏನಾದರೂ ಸರ್ವೆ ಬಂದ್ರೆ ಉಪಯೋಗ ಮಾಡ್ಕೊಂತಾರ, ಜನಗಣತಿಗೆ ಉಪಯೋಗ ಮಾಡ್ಕೊತಾರ. ಅಂದ್ರೆ ನಾವು ಹೆಂಗಾಗ್ಬಿಟ್ಟಿವಿ ಅಂದ್ರೆ ವಸ್ತುಗಳ ರೀತಿ ನಮ್ಮನ್ನ, ಅಂದ್ರೆ ನಮ್ಮನ್ನ ಜೀವ ಅದ ಈ ವಸ್ತುವಿಗೆ, ಈ ಒಂದು ಮನುಷ್ಯನಿಗೆ ಜೀವ ಅದ, ಇದಕ್ಕೊಂದು ಕುಟುಂಬ ಅದ ಅನ್ನೋ ರೀತಿ ಸರ್ಕಾರ ನಮ್ಮನ್ನ ಪರಿಗಣೆಗೆ ತೆಗೆದುಕೊಂಡಿಲ್ಲ. ಹೇಳೋದಿಷ್ಟೇ, ಇದುವರೆಗೂ ಕರೋನಾ ಬಂದಾಗಿಂದನೂ ಎಲ್ಲರಿಗೂ ರಜೆ ಇದೆ, ಯಾವ ಇಲಾಖೆ ಇಲ್ಲ ನಂಗಿಲ್ಲ. ನಮ್ಮ ಇಲಾಖೆ ಆಯಿತು, ನಮ್ಮ ಎಲ್ಲ ಕೆಲಸಗಳನ್ನ ನಮ್ಮ ಇಲಾಖೆ ಬಂತು. ಒಟ್ಟಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ದಿನ ಸಹಿತ ನಾವು ರಜೆಗಳನ್ನು ತಗೊಂಡೇ ಇಲ್ಲ ಇಲ್ಲಿವರೆಗೂ. ಆದರೂ ಕೂಡ ನಮ್ಮ ಕೆಲಸ ನಮ್ಮ ಕರ್ತವ್ಯ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಫುಡ್ ವಿತರಣೆಯನ್ನು ಮಾಡ್ತಾ ಇದ್ವಿ ಕೇಂದ್ರಗಳಲ್ಲಿ. ಯಾವುದೇ ಮಾತೃಶ್ರೀ ಮಾತೃವಂದನ ಮಾಹಿತಿ ಕೇಳಿದಾಗೂ ಸಹಿತ ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ PS ರಿಪೋರ್ಟ್ ಬಂದಾಗ ನಮ್ಮ ವಲಯವಾರು PS ಗಳಲ್ಲಿ ನಮಗೆ ಕೊರೋನಾ ವಾರಿಯರ್ಸ್ ಆಗಿ ಇದುವರೆಗೂ ದುಡಿಸ್ಕೊಳ್ತಾ ಇದ್ದಾರೆ.
ಯಾವ ರೀತಿ ಅಂದ್ರೆ ಆಶಾ ಅವರ ಕಾರ್ಯಕರ್ತೆಯರ ಸವನಾಗಿ ನಾವು ಕೆಲಸ ಮಾಡ್ತಿದ್ರು. ಇದುವರೆಗೂ ನಮ್ಗೆ ಯಾವುದೇ ಒಂದು ಕಿಟ್ ರೂಪದಲ್ಲಿ ಆದರೂ ಒಂದು ಸಹಾಯಧನ ಆದರೂ ಇಲ್ಲಿವರೆಗೂ ಪಡೆದಿಲ್ಲ. ಸಹಾಯಧನ ಕಿಟ್ಟು ಬೇರೆ ಕಡೆ ಇದ್ರೂ ನಮ್ಮ ವೈಯಕ್ತಿಕ ಇದಕ್ಕಾದ್ರೂ ನಮಗೊಂದು ಮಾಸ್ಕ್ ಅಂತ ಆಗಲಿ ಅಥವಾ ಸ್ಯಾನಿಟೈಸರು ಅದನ್ನ ಕೊಡ್ತಾ ಇಲ್ಲ. ನೀವು ಕೊಡ್ಬೇಕು ಸರ್ ಅಂತ ಕೇಳಿದಾಗ ಏನ್ ಹೇಳ್ತಾರ ನಮ್ಮ ಪಿ ಎಸ್ ಸಿ ಅವ್ರಂದ್ರೆ, ನಿಮ್ಮ ಇಲಾಖೆಯಿಂದನೇ ನೀವು ಅವ್ನ ಪಡ್ಕೋಬೇಕಂತಾರೆ. ಕೆಲಸ ಕೊಡೋದು ಪಿ ಎಸ್ ಸಿ ಅವರು, ನಾವು ನಮ್ಮ ಇಲಾಖೆಯಿಂದನ ಸ್ಯಾನಿಟೈಸರು ಮಾಸ್ಕು ಕೈ ಗ್ಲೌಸ್ ತಗೋಬೇಕಂತೆ. ಅದಲ್ದೇನೆ ನಾವು ಆಶಾ ಕಾರ್ಯಕರ್ತರು 20 ಮನೆಗಳ ಸರ್ವೆ ಮಾಡಿದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ 3 ದಿನಕ್ಕೊಮ್ಮೆ 50 ಮನೆ ಸರ್ವೆ ಮಾಡಕ್ಕ ಕೊಟ್ಟೇ ಕೊಡ್ತಾರೆ ಆದೇಶ. ಮಾಡ್ಲೇಬೇಕಮ್ಮ, ಮಾಡದೇ ಇದ್ರೆ ನಿಮ್ಮ ನಿರ್ಪಣಾಧಿಕಾರಿಗಳಿಗೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ನಿಮ್ಮ ಮೇಲೆ ಆಕ್ಷನ್ ತಗೊಂತೀವಿ. ಆಯ್ತು ಸರ್ ಮಾಡ್ತೀವಿ ಅಂತ ಮಾಡಿದ್ರು ಸಹಿತ ನೀವು ಬಾಯ್ ಬಿಟ್ಟು ಕೇಳಿದ್ರು ನಮ್ಗೆ ಮಾಸ್ಕ್ ಸ್ಯಾನಿಟೈಸರ್ ಸಹಿತ ಕೊಟ್ಟಿಲ್ಲ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಯಾವ ರೀತಿ ಅಂದ್ರೆ ಈ ರೋಗ ಹರಡಂಗಿಲ್ಲನ? ಆಶಾ ಕಾರ್ಯಕರ್ತರಿಗೆ ಅಷ್ಟೇ ಹರಡುತ್ತಾ ಅಥವಾ ನೀವು ಉಳಿದಂತವ್ರಿಗೆ ಮಾತ್ರ ಈ ರೋಗ ಹರಡುತ್ತೆ? ಅಂಗನವಾಡಿ ಕಾರ್ಯಕರ್ತರು ಯಾವ ರೀತಿ ಅವ್ರ ಮನೆ ಹೋಗಿ ಬಾಗಿಲು ತಟ್ಟಿ ಬಂದ್ರು ಸಹಿತ ರೋಗ ಇವರಿಗೆ ರೋಗ ಹರಡಂಗಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮನ್ನ ಧೋರಣೆ ಮಾಡ್ತಾ ಇದ್ದಾರೆ. ಈ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ರಾಜ್ಯ ಮಟ್ಟದ ಬೇಡಿಕೆ 1, ICDS ಯೋಜನೆ ಅನುದಾನವನ್ನು ಹೆಚ್ಚಳ ಮಾಡಿ ದೇಶದ ಮಕ್ಕಳು ಮತ್ತು ಮಹಿಳೆಯರನ್ನು ಕಾಪಾಡಿ. 2, ಅಂಗನವಾಡಿ ಕೇಂದ್ರಗಳು ಮತ್ತು ಅಂಗನವಾಡಿ ನೌಕರಿಗೆ ಕರೋನಾ ಸಂರಕ್ಷಣೆಯನ್ನು ಒದಗಿಸಿ ಒಳ್ಳೆಯ ಗುಣಮಟ್ಟದ ಸ್ಯಾನಿಟೈಸರ್ ಮಾಸ್ಕ್ PPE ಕಿಟ್ಗಳನ್ನು ಒದಗಿಸಬೇಕು. ಹಾಗೂ ಮಕ್ಕಳ ಮಾಸಿಕ ತಪಾಸಣೆ ಮತ್ತು ತೂಕ ಮಾಡುವಾಗ ಅಂಗನವಾಡಿ ಕೇಂದ್ರಗಳನ್ನು ಮತ್ತು ತೂಕದ ಯಂತ್ರವನ್ನು ಸ್ಯಾನಿಟೈಸ್ ಮಾಡಬೇಕು. 3, ಕರೋನಾ ಸಂದರ್ಭದಲ್ಲಿ ದುಡಿಯುತ್ತಿರುವ ಅಂಗನವಾಡಿ ನೌಕರಿಗೆ 25,000 ಪ್ರೋತ್ಸಾಹಧನ ಮತ್ತು ಸ್ಥಳೀಯ ಸಾರಿಗೆ ಬಸ್ ಪಾಸ್ ಮತ್ತು ಊಟದ ವೆಚ್ಚವನ್ನು ಭರಿಸಬೇಕು. 4, ಈಗಿರುವ NPS ಲೈಟ್ ಅನ್ನು ಬದಲಿಸಿ LIC ಆಧಾರಿತ ನಿವೃತ್ತಿ ವೇತನ ಕೊಡಬೇಕು. ಈಗಾಗಲೇ ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆಯರೇ ನೌಕರರಿಗೆ ನಿವೃತ್ತಿ ಸೌಲಭ್ಯ ಕೂಡಲೇ ಕೊಡಬೇಕು. ಒಂದೇ ಪ್ರಾಜೆಕ್ಟ್ನಲ್ಲಿ ಕೆಲವರಿಗೆ ಪ್ಯಾನ್ ಕಾರ್ಡ್ ಬಂದಿಲ್ಲ, ಹಣ ಕಡಿತವಾಗಿಲ್ಲ. ಇಂತಹ ಪರಿಸ್ಥಿತಿಗೆ ಕಾರಣವಾದ ಅಧಿಕಾರಿಗಳ ಮೇಲೆ ತೀವ್ರವಾದ ಕ್ರಮ ಕೈಗೊಳ್ಳಬೇಕು. 5, ಮೇಲ್ವಿಚಾರಿಕೆ ಹುದ್ದೆಗೆ 100% ಮೀಸಲಾತಿ ಮತ್ತು ಸೇವಾಧಾರಿತ ಆಧಾರದಲ್ಲಿ ಅಂಗನವಾಡಿ ನೌಕರಿಗೆ ಮುಂಬಡ್ತಿ ಕೊಡಬೇಕು. ಸರ್ಕಾರದ ನೋಟಿಫಿಕೇಶನ್ನಲ್ಲಿ SLC ಒಳಗೊಂಡು ಪದವಿ ವಿತನಕ್ಕೆ ವಿದ್ಯಾರ್ಹತೆ ಎಂಬುದನ್ನು ಸೇರಿಸಬೇಕು. ಹಾಗೂ 75% ಅನ್ನು ಕಡ್ಡಾಯವಾಗಿ ಅಂಗನವಾಡಿ ನೌಕರರಿಗೆ ಮೀಸಲಿಡಬೇಕು. 6, ಅಂಗನವಾಡಿ ನೌಕರರು ಕರೋನಾ ವಾರಿಯರ್ಸ್ ಆಗಿರುವುದರಿಂದ 50 ಲಕ್ಷ ವಿಮೆಯನ್ನು ಕೊಡಬೇಕು. ಕರೋನಾ ಸಂಕಿತರಿಗೆ 5 ಲಕ್ಷ ಪರಿಹಾರವನ್ನು ನೀಡಬೇಕು. ಸೋಂಕು ತಗುಲಿದ ಕಾರ್ಯಕರ್ತೆಯರ ಕುಟುಂಬಕ್ಕೂ ವಿಮಾ ವಿಸ್ತರಿಸಬೇಕು. 7, ಮುಂಗಡವಾಗಿ ಮೊಟ್ಟೆ ಬಿಲ್ಲು ತಿಂಗಳಿಗೆ ಸರಿಯಾಗಿ ಬಾಡಿಗೆ ಗ್ಯಾಸ್ ಗೌರವಧನವನ್ನು ಪಾವತಿಸಬೇಕು. ಬಾಕಿ ಇರುವ ಅರಿಯರ್ಸ್ ಮರಣ ಪರಿಹಾರ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. 8, ಸಹಾಯಕಿಯರಿಗೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಮುಂಬಡ್ತಿ ಕೊಡುವಾಗ ಇರುವ ವಯಸ್ಸಿನ ಮಿತಿಯನ್ನು ತೆಗೆಯಬೇಕು.